ಬಿಡುಗಡೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಹಾಗೆ ತಾವೆಲ್ಲರೂ ಆಗಮಿಸಿರುವಂತಹ ಎಲ್ಲ ಸಹೃದಯ ಮನಸ್ಸುಗಳಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಜಗನ್ನಾಥರಾವ್ ಜೋಶಿಯವರ ಜನ್ಮದಿನ. ಇವತ್ತಿನ ಈ ಕ್ಷಣದಲ್ಲಿ ಒಂದು ಪುಸ್ತಕ ಲೋಕಾರ್ಪಣೆಯಾಗ್ತಾ ಇದೆ. ಈ ಪುಸ್ತಕದ ಹೆಸರು, ಶೀರ್ಷಿಕೆ, ಎಲ್ಲ ರಾಜಕಾರಣಿಗಳಂತಲ್ಲ ನಮ್ಮ ರಾಯರು, ಕರ್ನಾಟಕ ಕೇಸರಿ ಶ್ರೀ ಜಗನ್ನಾಥರಾವ್ ಜೋಶಿ. ಭೂಮಿ ತನ್ನ ಗರ್ಭದಲ್ಲಿ ವಜ್ರವನ್ನ ಅಡಗಿಸಿಟ್ಟುಕೊಂಡ ರೀತಿಯಲ್ಲಿ ಕಾಲಗರ್ಭದಲ್ಲಿ ಹಲವಾರು ವ್ಯಕ್ತಿತ್ವಗಳು ರತ್ನದ ರೂಪದಲ್ಲಿ ಹುದುಗಿ ಹೋಗಿದ ಅಂತಹ ಅಪರೂಪದ ವ್ಯಕ್ತಿತ್ವ ಅದು ಜಗನ್ನಾಥರಾವ್ ಜೋಶಿಯವರು. ಇವರ ಕುರಿತಾದಂತಹ ಪುಸ್ತಕ ಬಹಳ ವಿರಳವಾಗಿತ್ತು. ಅಂತಹ ಪುಸ್ತಕವನ್ನ ಹೊರತರುವಂತಹ ಕೆಲಸವನ್ನ ಲೇಖಕರಾದಂತಹ ಸನ್ಮಾನ್ಯ ತಿಮ್ಮಣ್ಣ ಭಟ್ ಅವರು ಮಾಡಿದ್ದಾರೆ. ಈ ಪುಸ್ತಕ ಒಟ್ಟು 78 ಪುಟಗಳನ್ನ ಒಳಗೊಂಡಿದೆ. ಈ ಪುಸ್ತಕವನ್ನ ಅಯೋಧ್ಯ ಪಬ್ಲಿಕೇಶನ್ಸ್ ಇದರನ್ನ ಹೊರತರ್ತಾ ಇದೆ. ಈ ಪುಸ್ತಕದ ಮುನ್ನುಡಿ, ಇದನ್ನ ಅಖಿಲ ಭಾರತೀಯ ವ್ಯವಸ್ಥಾ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸನ್ಮಾನ್ಯ ಮಂಗೇಶ್ ಬೆಂಡೆ ಅವರು ಇದಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. ತಮ್ಮ ಮುನ್ನುಡಿಯಲ್ಲಿ ಅವರು ಬರೆದಿರುವಂತಹ ಒಂದು ಸಾಲನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಅವರೊಬ್ಬ ಆಧುನಿಕ ಋಷಿಯಾಗಿದ್ದರು ಎಂದು ಹೇಳಿದರೆ ಅತಿಶಯೋಕ್ತಿಯಾಗಲಾರದು. ಇಂಥವರ ಸಹವಾಸದಲ್ಲಿರಲು ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೆಂದೇ ಭಾವಿಸುವೆ ಅನ್ನುವಂತಹ ಸಾಲನ್ನ ಬರೆದಿದ್ದಾರೆ. ಈ ಪುಸ್ತಕಕ್ಕೆ ಹಾರೈಕೆಯ ಅಕ್ಷರವನ್ನ ಬರೆದಿರುವಂಥವರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಘಟನೆ ಸನ್ಮಾನ್ಯ ಬಿಎಲ್ ಸಂತೋಷ್ ಅವರು. ಬಿಎಲ್ ಸಂತೋಷ್ ಅವರು ಬರೆದಿರುವಂತಹ ಹಾರೈಕೆ ನುಡಿಗಳಲ್ಲಿ ಅವರ ಸಾಲು ಈ ರೀತಿ ಬರುತ್ತೆ. ಈ ಕೃತಿಯನ್ನ ಏಕೆ ಓದಬೇಕು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಆ ಪ್ರಶ್ನೆಗೆ ನನ್ನ ಉತ್ತರ ಅಂತ ಹೇಳ್ತಾ ಅವರ ಉತ್ತರದಲ್ಲಿ ರಾಜಕೀಯ ಪಕ್ಷದ ಉದಾತ್ತ ಚಿಂತನೆಗಳನ್ನು ಬುದ್ಧಿ ಮನಸ್ಸುಗಳಲ್ಲಿ ಧರಿಸಿ ಕರ್ಮದಲ್ಲಿ ತೊಡಗಿರುವ ದೇಹ ಮಾತ್ರವೇ ಜನರನ್ನು ಆಕರ್ಷಿಸುತ್ತದೆ. ಹಾಗಾಗಿ ರಾಯರ ಜೀವನವನ್ನು ತಿಳಿಸುವುದೆಂದರೆ ನಮ್ಮ ಕಾರ್ಯಕ್ಕೆ ಮತ್ತಷ್ಟು ಸೈದ್ಧಾಂತಿಕ ಸ್ಪಷ್ಟತೆಯನ್ನು ಪಡೆಯುವುದೇ ಆಗಿದೆ. ಇಂತಹ ಹಾರೈಕೆಯೊಂದಿಗೆ ಈ ಪುಸ್ತಕ ಇವತ್ತು ಲೋಕಾರ್ಪಣೆಯಾಗ್ತಾ ಇದೆ. ಈ ಪುಸ್ತಕದಲ್ಲಿ ಸ್ಥೂಲವಾಗಿ ನಾವು ಮೂರು ಭಾಗವಾಗಿ ನೋಡಬಹುದು. ಒಂದನೇ ಭಾಗವಾಗಿ ಜಗನ್ನಾಥರಾವ್ ಜೋಶಿಯವರ ಜೀವನ ಸಾಧನೆ, ಅವರು ಹುಟ್ಟಿನಿಂದ ಗದಗದ ನರಗುಂದದ ಹಳ್ಳಿಯಲ್ಲಿ ಹುಟ್ಟಿ ಮಧ್ಯಪ್ರದೇಶದಲ್ಲಿ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿ ರಾಜ್ಯಪಾಲರ ಹುದ್ದೆಯನ್ನ ಅಲಂಕರಿಸುವಂತಹ ಅವಕಾಶವನ್ನ ತ್ಯಾಗ ಮಾಡಿ ಪಕ್ಷಕ್ಕೆ ಹದವಾದ ವಾತಾವರಣ ಇದೆ, ಈ ಸಂದರ್ಭದಲ್ಲಿ ನಾನು ಸಂಘಟನೆಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುವಂಥದ್ದು ಬಹಳ ಅವಶ್ಯಕ, ನನ್ನನ್ನು ರಾಜ್ಯಪಾಲರನ್ನಾಗಿ ನೇಮಕ ಮಾಡುವುದು ಬೇಡ ಅನ್ನುವಂತಹ ತೀರ್ಮಾನದವರೆಗೆ ಅವರ ಜೀವನ ಗಾಥೆಯನ್ನ ಇದರಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಅಪರೂಪದ ಭಾವಚಿತ್ರಗಳನ್ನ ಈ ಪುಸ್ತಕದಲ್ಲಿ ತಾವು ನೋಡಬಹುದು. ಅದೇ ರೀತಿ ಮೂರನೇ ಭಾಗದಲ್ಲಿ ಜಗನ್ನಾಥರಾವ್ ಜೋಶಿಯವರ ಬದುಕಿನ ಸ್ವಾರಸ್ಯಗಳು ಅಂತ ಹೇಳಿ ಸುಮಾರು ಒಂದು 50 ಪ್ರಸಂಗಗಳನ್ನ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಸನ್ಮಾನ್ಯ ತಿಮ್ಮಣ್ಣ ಭಟ್ ಅವರು ಬರೆದಿರುವಂತಹ ಈ ಪುಸ್ತಕ ತಾವು ಓದಲಿಕ್ಕೆ ಪ್ರಾರಂಭ ಮಾಡಿದರೆ 78 ಪುಟಗಳನ್ನ ಮುಗಿಸೋವರೆಗೆ
ನೀವು ಈ ಪುಸ್ತಕವನ್ನು ಬಿಡಲ್ಲ ಅನ್ನುವಂತಹ ವಿಶ್ವಾಸದಿಂದ ಈ ಪುಸ್ತಕದ ಬಗ್ಗೆ ನಾನು ಮಾತಾಡಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಸನ್ಮಾನ್ಯ ಜಗನ್ನಾಥರಾವ್ ಜೋಶಿಯವರ ಜೀವನ, ಅವರ ಸಮರ್ಪಣೆ, ಅವರಲ್ಲಿ ಇದ್ದಂತಹ ರಾಷ್ಟ್ರೀಯತೆ ಅತ್ಯವಶ್ಯಕವಾಗಿ ಇರುವಂಥದ್ದು. ಇಷ್ಟೆಲ್ಲ ತಾನು ಸಮರ್ಪಣೆ ಮಾಡಿಕೊಂಡ ವ್ಯಕ್ತಿ ಪ್ರತಿ ಕ್ಷಣವನ್ನ ಹೇಗೆ ಆಸ್ವಾದಿಸಬಲ್ಲ, ಪ್ರತಿ ಕ್ಷಣವನ್ನ ಹಾಸ್ಯವಾಗಿ ಹೇಗೆ ಪರಿವರ್ತನೆ ಮಾಡಬಲ್ಲ ಅನ್ನೋದನ್ನ ಜಗನ್ನಾಥರಾವ್ ಜೋಶಿಯವರ ಈ ಪುಸ್ತಕವನ್ನ ಓದೋದ್ರಿಂದ ನಾವು ಅರ್ಥ ಮಾಡಿಕೊಳ್ಬಹುದು. ಒಂದು ಸಾರಿ ಅವರಿಗೆ ಮಧುಮೇಹ ತೀವ್ರವಾಗಿದ್ದಾಗ ಆಸ್ಪತ್ರೆಯಲ್ಲಿ ಅವರನ್ನ ಸೇರಿಸಿರ್ತಾರೆ. ಅವರ ಅಭಿಮಾನಿಗಳು ತುಂಬಾ ಜನ ಅವರನ್ನ ಭೇಟಿಯಾಗಲಿಕ್ಕೆ ಬರ್ತಿರ್ತಾರೆ. ಒಬ್ಬ ವಯಸ್ಸಾದ ಹೆಣ್ಣು ಮಗಳು, ಆ ತಾಯಿ ಬಂದು ಬಹಳ ದುಃಖವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಜಗನ್ನಾಥರಾವ್ ಜೋಶಿಯವರು ಆಸ್ಪತ್ರೆಯ ಬೆಡ್ ಮೇಲೆ ಇದ್ದು ಆ ತಾಯಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಸಮಾಧಾನ ಮಾಡ್ತಾ ಇದ್ದಾಗಲೂ ಆ ತಾಯಿ, ನೀವು ಎಷ್ಟು ದಷ್ಟಪುಟವಾಗಿದ್ರಿ, ನೀವು ಎಷ್ಟು ಗಟ್ಟಿಮುಟ್ಟಾಗಿದ್ರಿ, ನಿಮಗೆ ಈ ಕಾಯಿಲೆ ಬರಬಾರ್ದಾಗಿತ್ತು, ನಿಮಗೆ ಈ ಕಾಯಿಲೆ ಬರಬಾರ್ದಾಗಿತ್ತು ಅಂತ ದುಃಖನ ನಿರಂತರವಾಗಿ ವ್ಯಕ್ತಪಡಿಸ್ತಾನೆ ಇರ್ತಾರೆ. ಆಸ್ಪತ್ರೆ ಬೆಡ್ ಮೇಲೆ ಇದ್ದಂತಹ ಜಗನ್ನಾಥರಾವ್ ಜೋಶಿಯವರು, ಅಮ್ಮ ನೀವೇನೂ ಭಯ ಪಡಬೇಡಿ, ಯಾವ ಕಾರಣಕ್ಕೂ ನಿಮಗೆ ಈ ಕಾಯಿಲೆ ಬರೋದೇ ಇಲ್ಲ. ಯಾಕೆ ಬರಲ್ಲ ಅಂದ್ರೆ, ಈ ಕಾಯಿಲೆ ಬುದ್ಧಿವಂತರಿಗೆ ಅಷ್ಟೇ ಬರೋ ಕಾಯಿಲೆ, ಹಾಗಾಗಿ ಯಾವ ಕಾರಣಕ್ಕೂ ನಿಮಗೆ ಬರಲ್ಲ ಅಂತಾರೆ. ಇದು ಹೇಳುವಂತಹ ಸನ್ನಿವೇಶ ಆಸ್ಪತ್ರೆಯ ಬೆಡ್ ಮೇಲೆ ಇದ್ದಾಗ. ಇದನ್ನ ಈ ಪ್ರಸಂಗದಿಂದ ಈ ಪುಸ್ತಕ ಪ್ರಾರಂಭ ಆಗುತ್ತೆ. ಅದಕ್ಕೆ ಶೀರ್ಷಿಕೆ ಬುದ್ಧಿವಂತರಿಗೆ ಮಾತ್ರ ಅಂತ ಇದೆ. ಅದೇ ರೀತಿ ಅವರಿಗೆ ಆರೋಗ್ಯ ಹದಗೆಡ್ತಾ ಇರುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಅಡ್ವೈಸ್ ಮಾಡಿರ್ತಾರೆ. ಇವರಿಗೆ ಉತ್ತರ ಕರ್ನಾಟಕದವರಿಗೆ ಇರುವಂತಹ ಪ್ರೀತಿ ಅಭಿಮಾನ ಇವರಿಗೂ ಕೂಡ ಇತ್ತು. ಇವರಿಗೆ ಬಜ್ಜಿ ಬೋಂಡಾ ಚುರುಮುರಿ ಅಂದರೆ ಬಹಳ ಇಷ್ಟ ಆಗ್ತಿತ್ತು. ಎಣ್ಣೆಯಲ್ಲಿ ಕರದ ಪದಾರ್ಥಗಳನ್ನು ತಿನ್ನೋದು ಇವರಿಗೆ ಬಹಳ ಇಷ್ಟ. ಒಂದು ಸಾರಿ ಅದೇ ರೀತಿ ಬಜ್ಜಿ ತರಿಸಿ ತಿಂತಾ ಇರ್ತಾರೆ. ಅವಾಗ ಅವರ ಸ್ನೇಹಿತರು ಒಂದ್ಸಾರಿ ಬಂದು ಹೇಳ್ತಾರೆ ಜಗನ್ನಾಥರಾವ್ ಜೋಶಿ ಅವರಿಗೆ, ಇಲ್ಲ ಜಿ, ನಿಮಗೆ ಡಾಕ್ಟರು ಅಡ್ವೈಸ್ ಮಾಡಿದ್ದಾರೆ, ನೀವು ಲೈಟ್ ಫುಡ್ ತಗೊಳ್ಬೇಕು ಅಂತ ಹೇಳಿದ್ದಾರೆ, ನೀವು ಇದನ್ನ ತಿಂತಾ ಇರೋದು ತಪ್ಪಲ್ವಾ ಅಂತ. ಅವಾಗ ಜಗನ್ನಾಥರಾವ್ ಜೋಶಿಯವರು ಹೇಳ್ತಾರೆ, ನಾನು ಲೈಟ್ ಫುಡ್ ಅಲ್ಲ, ಲೈಟೆಸ್ಟ್ ಫುಡ್ ತಗೊಳ್ತೀನಿ ಅಂತಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅವಾಗ ಜಗನ್ನಾಥರಾವ್ ಜೋಶಿಯವರೇ ಹೇಳ್ತಾರೆ, ನೀರಲ್ಲಿ ಎಣ್ಣೆ ಹಾಕಿದರೆ ಯಾವುದು ಮೇಲೆ ಬರುತ್ತೆ? ಎಣ್ಣೆ ಮೇಲೆ ಬರುತ್ತೆ. ಎಣ್ಣೆಯಲ್ಲಿ ಬೋಂಡಾ ಕರೆದ್ರೆ ಯಾವುದು ಮೇಲೆ ಬರುತ್ತೆ? ಬೋಂಡಾ ಮೇಲೆ ಬರುತ್ತೆ. ಹಾಗಿದ್ರೆ ಅದು ಲೈಟೆಸ್ಟ್ ಅಲ್ವಾ? ಆ ಲೈಟೆಸ್ಟ್ ಫುಡ್ ಅನ್ನ ನಾನು ತಗೊಳ್ತಾ ಇದ್ದೀನಿ ಅಂತ. ಮುಂಬೈಯಲ್ಲಿ ಈ ಚಟುವಟಿಕೆಗಳಲ್ಲಿ ತೊಡಗಿದ್ದಾಗ ಒಬ್ಬ ಸ್ನೇಹಿತರ ಬೈಕ್ನಲ್ಲಿ ಅವರು ಹೋಗ್ತಾ ಇರ್ತಾರೆ. ಅವರ ಸ್ನೇಹಿತ ಬಾಲ್ಡಿ ಆಗಿರ್ತಾರೆ. ಟ್ರಾಫಿಕ್ಕಲ್ಲಿ ಬೈಕ್ ನಿಂತಾಗ ಭಿಕ್ಷುಕ ಬಂದು, ಭಯ್ಯ ಭೀಕ್ ದೇ ದೋ, ಆಪ್ಕಾ ಬಾಲ್ ಬಚ್ಚೆ ಬಹುತ್ ಬಡಾ ಹೊಂಗೆ, ಭೀಕ್ ದೇ ದೋ ಅಂತ ಹೇಳ್ತಾರೆ. ಅವಾಗ ಹಿಂದ್ಗಡೆ ಕೂತಂತಹ ಜಗನ್ನಾಥರಾವ್ ಜೋಶಿಯವ್ರು ಹೇಳ್ತಾರೆ, ಕೈಸೆ ಬಡಾ ಹೊಂಗೆ, ಇನ್ಕೋ ಬಾಲ್ ನೈ ಹೇ ಮುಜೆ ಬಚ್ಚೆ ನೈ ಹೇ, ಬಾಲ್ ಬಚ್ಚೆ ಕೈಸೆ ಬಡಾ ಹೊಂಗೆ. ಒಂದು ಸಾರಿ ಸಂಘದ ಬೈಠಕ್ಕನ್ನ ತಗೊಂಡಿರ್ತಾರೆ. ಒಂದು ಇಲಿ ಬರುತ್ತೆ. ಜಗನ್ನಾಥರಾವ್ ಜೋಶಿಯವರ ಮುಂದೆ ಇಲಿ ಸ್ವಲ್ಪ ಹೊತ್ತು ಇದ್ದು ಹೊರಟು ಹೋಗುತ್ತೆ. ಜಗನ್ನಾಥರಾವ್ ಜೋಶಿಯವರದು ನೀಲಿ ಕಣ್ಣು. ಇಲಿ ಅದರ ಪಾಡಿಗೆ ಸ್ವಲ್ಪ ಹೊತ್ತು ನಿಂತು ಹೊರಟು ಹೋದ ಮೇಲೆ ಜಗನ್ನಾಥರಾವ್ ಜೋಶಿಯವರು ಅದ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ, ನನ್ನ ಹೊಟ್ಟೆ ನೋಡಿ ಗಣಪ ಅಂತ ಅದು ಬಂತು, ನನ್ನ ಕಣ್ಣು ನೋಡಿದ ಮೇಲೆ ಗೊತ್ತಾಯ್ತು ಇದು ಗಣಪ ಅಲ್ಲ ಬೆಕ್ಕು ಅಂತ, ಅದಕ್ಕೆ ಅದು ಹೊರಟು ಹೋಯ್ತು ಅಂತ. ಇಂತಹ ಹಲವಾರು ಸನ್ನಿವೇಶಗಳನ್ನ ನೀವು ಈ ಪುಸ್ತಕದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ
ಸಂಘದ ಬಗ್ಗೆ ಇದ್ದಂತಹ ಬದ್ಧತೆ. ಒಬ್ಬರು ಅವರಿಗೆ ಕೇಳ್ತಾರೆ, ಆರ್ ಎಸ್ ಎಸ್ ಅಂದ್ರೆ ಏನು, ಅದನ್ನು ಒಂದೇ ವಾಕ್ಯದಲ್ಲಿ ನೀವು ಹೇಳಬಹುದಾ? ಅವಾಗ ಜಗನ್ನಾಥರಾವ್ ಜೋಶಿಯವರು ತಕ್ಷಣಕ್ಕೆ ಹೇಳ್ತಾರೆ, ಆರ್ ಎಸ್ ಎಸ್ ಈಸ್ ಎ ಥಾಟ್ ಇನ್ ಆಕ್ಷನ್, ನಾಟ್ ಜಸ್ಟ್ ಸ್ಕೂಲ್ ಆಫ್ ಥಾಟ್ಸ್. ಈ ಒಂದು ಹೇಳಿಕೆ ಮುಂದಿನ ಶೇಷಾದ್ರಿಯವರಿಗೆ ಪ್ರೇರಣೆಯನ್ನು ಕೊಡುತ್ತೆ. ಅವರು ಹೇಳಿದ್ದು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಹೇಳಿಬಿಡ್ತಾರೆ. ಆರ್ ಎಸ್ ಎಸ್ ಈಸ್ ಎ ಥಾಟ್ ಇನ್ ಆಕ್ಷನ್, ನಾಟ್ ಜಸ್ಟ್ ಸ್ಕೂಲ್ ಆಫ್ ಥಾಟ್ಸ್. ಇದು ಕೇವಲ ಚಿಂತನೆಗಳನ್ನು ಹೇಳೋದಿಲ್ಲ, ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದೇ ಸಂಘ ಅಂತ. ಅದನ್ನು ಮುಂದೆ ಶೇಷಾದ್ರಿಯವರು ಕೃತಿ ರೂಪ ಸಂಘ ದರ್ಶನ ಅನ್ನುವಂತಹ ಒಂದು ದೊಡ್ಡ ಕೃತಿಯನ್ನು ಬರೆಯೋದಕ್ಕೆ ಇದು ಕಾರಣ ಆಗತ್ತೆ. ಅದಕ್ಕಾಗಿ ಈ ಸನ್ನಿವೇಶವನ್ನು ಕೂಡ ನೀವು ಈ ಕೃತಿ ರೂಪ ಸಂಘ ದರ್ಶನದಲ್ಲಿ ನೋಡಬಹುದು. ಇಂತಹ ಹಲವಾರು ಸನ್ನಿವೇಶಗಳನ್ನು ತಾವು ಈ ಪುಸ್ತಕದಲ್ಲಿ ನೋಡಿದಾಗ ಒಂದು ಭಾರತದ ಮುಂದಿನ ಭವಿಷ್ಯ ಹೇಗಿರಬೇಕು ಅನ್ನುವಂತಹ ಚಿಂತನೆ ಒಬ್ಬ ವ್ಯಕ್ತಿಯಲ್ಲಿ ಹುಟ್ಟಲಿಕ್ಕೆ ಸಾಧ್ಯವ. ಹಾಸ್ಯವನ್ನ ನಮ್ಮ ಬದುಕಿನ ಭಾಗವಾಗಿ, ನಗುವಿನೊಂದಿಗೆ ನಮ್ಮ ಬದುಕನ್ನ ಕಟ್ಟಲಿಕ್ಕೆ ಸಾಧ್ಯವ. ಈ ಎಲ್ಲ ಅಂಶಗಳನ್ನ ಈ ಪುಸ್ತಕ ತೆರೆದಿಡತ್ತೆ. ಈ ಪುಸ್ತಕದ ಕೊನೆಯ ಹಿಂಪುಟದಲ್ಲಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಜಗನ್ನಾಥರಾವ್ ಜೋಶಿಯವರ ಕುರಿತು ಬರೆದಂತಹ ಸಾಲುಗಳನ್ನ ಮುದ್ರಿಸಲಾಗಿದೆ. ಜಿನ್ಕಾ ಗರ್ಜನ್ ಶತ್ರು ಶಿಬಿರ್ ಮೇ ಲಾದೇತಾ ಬೇಹೋಶಿ, ಜುಗ್ ಜುಗ್ ಜಿಯೇ ಲಾಡಲೆ ಸಾಥಿ ಜಗನ್ನಾಥ ಜಿ ಜೋಶಿ. ಅದರ ಕನ್ನಡ ಅರ್ಥ, ಶತ್ರುಗಳ ಕೂಟಕ್ಕೆ ಮೂರ್ಛೆ ತರುವಂತೆ ತಾ ಗರ್ಜನೆಯ ಮಾಡುತಿಹನು ಆತ್ಮೀಯ ಮಿತ್ರನಿವ ಜಗನ್ನಾಥ ಜೋಶಿ ಜಿ ಯುಗ ಯುಗದಿ ಬೆಳಗಲೆಂದೆ. ಇದು ಅಟಲ್ ಬಿಹಾರಿ ವಾಜಪೇಯಿಯವರು ಜಗನ್ನಾಥರಾವ್ ಜೋಶಿಯವರ ಬಗ್ಗೆ ಕುರಿತಾಗಿ ಬರೆದಂತಹ ಸಾಲುಗಳನ್ನ ಹಿಂಪುಟದಲ್ಲಿ ಮುದ್ರಣ ಮಾಡಲಾಗಿದೆ. ಹಾಗಾಗಿ ಈ ಪುಸ್ತಕ ಎಲ್ಲರ ಮೆಚ್ಚುಗೆಯನ್ನ ಪಡೆಯುವಲ್ಲಂತಹ ಪುಸ್ತಕ. ಈ ಪುಸ್ತಕ ರಾಷ್ಟ್ರಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳಂತಹ ಮನಸ್ಸುಗಳಿಗೆ ಒಂದು ಮಾರ್ಗದರ್ಶನವನ್ನು ನೀಡಬಲ್ಲಾದಂತಹ ಪುಸ್ತಕ. ಈ ಪುಸ್ತಕದ ಪ್ರತಿ ಪೇಜ್ನಲ್ಲಿ ಜಗನ್ನಾಥರಾವ್ ಜೋಶಿಯವರು ಹೇಳಿರುವಂತಹ ಕೊಟೇಶನನ್ನು ಅಲ್ಲಲ್ಲಿ ಬಳಸ್ಕೊಂಡಿದ್ದಾರೆ. ಹಾಗಾಗಿ ಈ ಪುಸ್ತಕ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡುತ್ತೆ. ಈ ಪುಸ್ತಕ ಲಕ್ಷಾಂತರ ಜನರನ್ನು ರಾಷ್ಟ್ರ ಪ್ರೇಮಿಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಇಂತಹ ಪುಸ್ತಕವನ್ನು ತಿಮ್ಮಣ್ಣ ಭಟ್ ಅವರು ಸಾಹಿತ್ಯ ಲೋಕಕ್ಕೆ ಈ ದಿವಸ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪುಸ್ತಕಕ್ಕೆ ನಾವೆಲ್ಲರೂ ಕೂಡ ಶುಭವನ್ನು ಹಾರೈಸೋಣ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.